कार्यक्रम प्रायोजकरु युवम युगम कन्नड मासिक पत्रिके नमस्कार वीक्षकरे श्रीधरी वार्तेगळिगे स्वागत कुंदापुर बैंदूर तालूकिन उप्पुंद ग्राम पंचायती व्याप्तिय अम्मनवर तोप्लु एंबल्लि सरकारी किरिय प्राथमिक शाले कट्टड कुसिद घटने वरदियागिदे भारी मळेय हिन्नेले अंदाजु 15 वर्ष हिंदिन 3 कोठडिगळुळ्ळ ई कट्टडद मेल्माडु सहित गोडेगळु कुसिदिदे शालेगे रजे इद्द कारण हागू संजे मेले शाला कट्टड कुसिद कारण यावुदे अपाय संभविसिल्ल शिथिलगोंडिद्द कट्टड अम्मनवर तोप्लु भागद 60 अधिक विद्यार्थिगळु इल्लि विद्यार्जनेगे बरुत्तारे 3 कोठडियल्लि 1 ರಿಂದ 5ನೇ ತರಗತಿಗಳು ನಡೆಯುತ್ತವೆ ಆದರೆ ಕೆಲ ವರ್ಷಗಳಿಂದ ಮಳೆಗಾಲದ 3 ತಿಂಗಳು ಸಮೀಪದ ಶಾಲೆ ಕಟ್ಟಡದಲ್ಲಿ ಪಾಠ ನಡೆಯುತ್ತಿತ್ತು ನೂತನ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಸ್ಥಳೀಯರು ಬೇಡಿಕೆ ಇಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ ಉಪ್ಪಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ ಸದಸ್ಯ ಶ್ರೀಧರ್ ಪಿಡಿಒ ಮೊಹಮ್ಮದ್ ರಜೀಂ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ನಾಗರಾಜ್ ಮೊದಲಾದವರು ಭೇಟಿ ನೀಡಿದ್ದಾರೆ ನಮಸ್ಕಾರ ಬೈಂದೂರು ತಾಲೂಕು ಉಪ್ಪುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಮ್ಮತ್ತೊಬ್ಬಳಿ ಏರಿಯಾದಲ್ಲಿ ಸರ್ಕಾರಿ ಮಾದರಿ ಕಿರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮ್ಮತ್ತೊಬ್ಬಳಿ ಅಂತ ಇಲ್ಲಿ ಸುಮಾರು 3 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ದು ತುಂಬ ವರ್ಷದಿಂದ ಇತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ 5ನೇ ತರಗತಿ 1 ತರಗತಿಯನ್ನು ಮಾತ್ರ ಅಲ್ಲಿ ಮಾಡ್ತಾ ಇದ್ದೇವೆ ಒಂದು ಕೊಠಡಿಯಲ್ಲಿ ಇಲ್ಲಿ ನಮ್ಮ ತ್ರಿಗೆ ಇರೋದು 3 ಕೊಠಡಿ ಇಲ್ಲಿ ಸಾಮಾನ್ಯ 60-70 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದು ನಮಗೆ ಇಲ್ಲಿ ಈ ಕಟ್ಟಡ ಬಿದ್ದೋದ್ರಿಂದ ನಿನ್ನೆ ಗಾಳಿ ಮತ್ತು ಮಳೆ ನಿರಂತರ ಮಳೆಯಿಂದ ಆ ಕಟ್ಟಡ ಶಿಥಿಲಾಗಿದ್ದರಿಂದನೇ ಬಿದ್ದೋಗಿದ್ದ ಹೊರತು ಯಾವುದೇ ಇದಲ್ಲ ಹಾಗಾಗಿ ನಮಗೆ ಅಲ್ಲಿ ಪಾಠ ಮಾಡಲಿಕ್ಕೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ನಮ್ಮ ಈ ಒಂದು ಶಾಲೆಯಲ್ಲಿ ಅಡಚಣೆ ಇರೋದ್ರಿಂದ ಆದಷ್ಟು ನಮಗೆ ತುರ್ತಾಗಿ ಒಂದೆರಡು ಕೊಠಡಿ ಅವಶ್ಯಕತೆ ಇತ್ತು ಹಾಗಾಗಿ ಮುಂದಿನ ದಿನಗಳ ಶಿಕ್ಷಣಕ್ಕೆ ಮಕ್ಕಳಿಗೆ ಅನುವು ಮಾಡಿಕೊಡಬೇಕು ಮತ್ತು ನಮ್ಮ ಊರಿನ ಇದೊಂದು ಹಿರಿಯ ಶಾಲೆ ಇದೆ ಸಾಮಾನ್ಯವಾಗಿ ನಾವೆಲ್ಲ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇದು ಸಮುದ್ರ ತೀರ ಪ್ರದೇಶದಲ್ಲಿ ಇರೋದರಿಂದ ನಮಗೆ ಈ ಒಂದು ದುಸ್ಥಿತಿ ಬಂದಿದೆ ಮತ್ತು ರೆಡ್ ಅಲರ್ಟ್ ಇರೋದರಿಂದ ನಮ್ಮ ಶಿಕ್ಷಕರು ಅಲ್ಲಿ ಪಾಠ ಮಾಡೋದನ್ನು ಈ ಮಳೆಗಾಲದ ಅವಧಿಯಲ್ಲಿ ನಿಲ್ಲಿಸಿರ್ತಾರೆ ಅದಲ್ಲದೆ ಸಾಮಾನ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಜೋರಾಗಿ ಉತ್ತರ ಭಾಗದಿಂದ ಗಾಳಿ ಬೀಸ್ತದೆ ನಾವೆಲ್ಲ ಆವತ್ತು ಹೇಳ್ತಿರ್ತಿದ್ವಿ ನೀವು ಮಕ್ಕಳನ್ನು ಜೋರು ಗಾಳಿ ಬಂದಾಗ ಆ ಕೊಠಡಿಯಿಂದ ಶಿಫ್ಟ್ ಮಾಡಿ ಈ ಕಡೆ ಪಾಠ ಮಾಡಿ ಅಂತ ಹೇಳಿದ್ದೆವು ಅದೇ ಥರ ನಮ್ಮ ಇಲ್ಲಿ ಶಿಕ್ಷಕರು ಸಹ ಮಾಡಿದ್ದಾರೆ ಪೋಷಕರು ಸಹ ಆದರೆ ಅದರಂತೆ ಒತ್ತಾಯ ಕೂಡ ಮಾಡಿರ್ತಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಜನಪ್ರತಿನಿಧಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ನೆರವಿನಿಂದ ಏನೇನು ನಮಗೆ ಈ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅದೆಲ್ಲವನ್ನು ನಮಗೆ ಒದಗಿಸಿಕೊಟ್ಟು ನಮ್ಮ ಈ ಭಾಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮುಂದಿನ ದಿನದಲ್ಲಿ ಶೈಕ್ಷಣಿಕ ವರ್ಷವಾಗಿ ನಮಗೇನು ಒಂದು ಒಳ್ಳೆಯ ಒಂದೆರಡು ಸುಸಜ್ಜಿತವಾದಂಥ ಕೊಠಡಿಯನ್ನು ಮಾಡಿಕೊಟ್ರೆ ನಮ್ಮ ಈ ಭಾಗದ ಮಕ್ಕಳಿಗೆ ವಿದ್ಯೆ ಮಾಡಲಿಕ್ಕೆ ವಿದ್ಯಾಭ್ಯಾಸ ಕಲಿಯಲಿಕ್ಕೆ ಸಹ ಅನುಕೂಲ ಆಗ್ತದೆ ಅಧ್ಯಕ್ಷ ಇಲ್ಲಿ 3 ದಿನದ ಮಳೆಯಿಂದಾಗಿ ನಮ್ಮ ಶಾಲೆ ಅಮ್ಮತ್ತಪ್ಪ ಶಾಲೆಯಲ್ಲಿ ಮೇಲ್ಛಾವಣಿ ಮತ್ತು ಗೋಡೆ ಕುಸಿತವಾಗಿದೆ ಇದರಿಂದ ತುಂಬ ಅನಾಹುತ ಆಗಿದೆ ಈ ಒಂದು ಕಾರಣದಿಂದ ಮಕ್ಕಳ 3 ದಿನ ರಜೆ ಇರೋದರಿಂದ ಇಲ್ಲಿ ಜಿಲ್ಲಾಡಳಿತ ಮೊದಲೇ 3 ದಿವಸ ರಜೆ ಕೊಟ್ಟಿದ್ದರಿಂದ ಅನಾಹುತವನ್ನು ತಪ್ಪಿಸಿದ್ದಾರೆ ಹಾಗೆ ಇಲ್ಲಿ ನಮಗೆ 5ನೇ ತರಗತಿ ಅಲ್ಲಿ ಕ್ಲಾಸ್ ನಡೆಯುತ್ತಿರೋದ್ರಿಂದ ಈಗ ಮುಂದೆ ನಮಗೆ ಪರ್ಯಾಯವಾಗಿ ಒಂದು ಅವಶ್ಯಕ ಕ್ಲಾಸ್ ರೂಮ್ ಬೇಕಾಗಿರೋದ್ರಿಂದ ಆಲ್ರೆಡಿ ಅಲ್ಲಿಗೆ 3 ಕ್ಲಾಸ್ ರೂಮ್ ಬಿದ್ದೋಗಿದೆ ನಮ್ಮದು ಈಗ 5 ಪ್ಲಸ್ 1ರಿಂದ 5ರವರೆಗೆ ಇದೆ ಅಥವಾ ಕಾಲೇಜಿಗೆ 1ನೇ ತರಗತಿ ಮುಂದಿನ ಶ್ರೀಧರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ